ಕೊರೋನಾ ವೈರಸ್ ಭೀತಿಯಿಂದ ಉಂಟಾಗಿರುವ ಲಾಕ್ಡೌನ್ ನಿಂದಾಗಿ ಸಾವಿರಾರು ಜನರು ಅಸಹಾಯಕರಾಗಿದ್ದಾರೆ. ಇಂತಹ ನಿರ್ಗತಿಕ ದುರ್ಬಲ ಹಾಗೂ ಬಡ ಜನರ ಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಬಿಜೆಪಿ ಯುವದೂರಿನ ಉದ್ಯಮಿ ಪೃಥ್ವಿ ಕತ್ತಿ ಬುಧವಾರ ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಗ್ರಾಮದ ಕಡುಬಡವರಿಗೆ ಪ್ರತಿನಿತ್ಯ ಅವಶ್ಯಕ ದಿನಬಳಕೆಯ ಆಹಾರ ಸಾಮಗ್ರಿಗಳನ್ನು ವಿತರಿಸಿದರು. ಲಾಕ್ಡೌನ್ ನಿಂದ ತೊಂದರೆಗೊಳಗಾದ ಹುಕ್ಕೇರಿ ತಾಲೂಕಿನ 68 ಗ್ರಾಮಗಳ ಸುಮಾರು 5240 ಬಡ ಕುಟುಂಬಗಳಿಗೆ ತಲಾ 1000 ಕ್ಕೂ ಅಧಿಕ ಬೆಲೆಯ ಅಗತ್ಯ ವಸ್ತುಗಳ ಕಿಟ್ ಉಚಿತವಾಗಿ ಪೃಥ್ವಿ ಕತ್ತಿ ನೀಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹುಲ್ಲೋಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು COVID-19 ಸೋಂಕು ತಡೆಯಲು ಸಾರ್ವಜನಿಕರು ಮುಂಜಾಗ್ರತಾ ಕ್ರಮಗಳನ್ನು ಹೇಗೆ ಪಾಲಿಸಬೇಕು ಎಂಬ ಸಂಪೂರ್ಣ ಮಾಹಿತಿ ನೀಡಿದ್ದು ಶ್ಲಾಘನೀಯ ಎಂದರು. ಹುಳ್ಳೇಳಿ ಗ್ರಾಮದಲ್ಲಿ ಮಾನ್ಯ ವಿಶ್ವನಾಥ್ ಮಲ್ಲಪ್ಪ ಕತ್ತಿಯವರು ಹಾಗೂ ರಾಜೇಶ್ವರಿ ವಿಶ್ವನಾಥ್ ಕತ್ತಿಯವರ ಸ್ಮರಣಾರ್ಥ ಅವರ ನೆನಪಿಗೋಸ್ಕರ ಈ ದಿನಸಿ ಕಿಟ್ಗಳನ್ನು ಕಡುಬಡವರಿಗೆ ಮಾನ್ಯ ರಮೇಶನ ಕತ್ತಿಯವರು ಮಾನ್ಯ ಉಮೇಶನ ಕತ್ತಿಯವರು ವಿತರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಒಂದೇನು COVID-19 ಅನ್ನುವಂಥ ಒಂದು ಸಾಂಕ್ರಾಮಿಕ ರೋಗ ಏನಿದೆ, ಈ ರೋಗವು ಸುಮಾರು 1.5 ತಿಂಗಳಿಂದ ನಮ್ಮ ದೇಶದೊಳಗೆ ವ್ಯಾಪಕವಾಗಿ ಹರಡ್ತಾ ಇದೆ. ಅದಕ್ಕೋಸ್ಕರ ಏನು ಕಡುಬಡವರಿಗೆ ಏನು ಕೂಲಿ ಕಾರ್ಮಿಕರೇನು ಕೆಲಸಕ್ಕೆ ಹೋಗ್ತಿದ್ರು ಅವ್ರು ಕೂಡ ಸ್ವಲ್ಪ ಕೆಲಸ ನಿಂತಿದೆ. ಅದಕ್ಕೋಸ್ಕರ ಅಂಥವ್ರನ್ನ ಜಿಲ್ಲೆ ಇಡೀ ತಾಲೂಕದೊಳಗೆ ಒಂದು 5500 ಕಿಟ್ಗಳನ್ನು ಹಂಚ್ತಾ ಇದ್ದಾರೆ. ಅಂಥವ್ರನ್ನ ಹುಡುಕಾಡಿ ಪ್ರತಿ ಗ್ರಾಮದೊಳಗೆ PKPS ಮುಖಾಂತರ, ಗ್ರಾಮದ ಹಿರಿಯರ ಮುಖಾಂತರ, ಗ್ರಾಮದ ಯುವಕರ ಮುಖಾಂತರ ಪ್ರತಿಯೊಂದು ನಮ್ಮ ಈ ತಾಲೂಕದೊಳಗೆ ಪ್ರತಿಯೊಂದು ಗ್ರಾಮದೊಳಗೆ ಹಂಚಾಕತ್ತೀವಿ. ನಿನ್ನೆ ನಾವು ಕುಟುಂಬ ಇದು ನಮ್ಮ ಕರಂಗ್ಲ ಜಿಲ್ಲಾ ಪಂಚಾಯತಿಗೆ ಹಾಗೆ ಪವನನ ಕತ್ತಿಯವರು ನಮ್ಮ ಎಲಿಮನಳ್ಳಿ ಜಿಲ್ಲಾ ಪಂಚಾಯತಿಗೆ ಹೋಗಿದ್ದರು. ಹಾಗೆ ನಿಖಿಲ್ ಕತ್ತಿಯವರು ತಮ್ಮ ಮತಕ್ಷೇತ್ರದ ಅಮ್ಮನಗಿ ಜಿಲ್ಲಾ ಪಂಚಾಯತಿಗೆ ಹೋಗಿ ಈ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ. ಹಾಗೆಯೇ ಇವತ್ತು ನಮ್ಮ ಸ್ಕೌಟ್ಸ್ ಮತ್ತು ಗೈಡ್ಸ್ ಯುವಕರು ನಮ್ಮ ಪುಟ್ಟ ಯುವಕರು ನಮ್ಮ ತಾಲೂಕಿನ BO ಅವರು ಆದೇಶದ ಮೇರೆಗೆ ಅವರು ಕೂಡ ಈ COVID-19ಗಳಿಂದ ಹೇಗೆ ಹೋರಾಡಬೇಕು, ಹಾಗೆಯೇ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಹೇಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರತಿ ಗ್ರಾಮದೊಳಗೆ ಎಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಇದೆಯೋ ಅಲ್ಲಿ ತಮ್ಮ ಒಂದು ಸಣ್ಣ ತಂಡವನ್ನು ಕಟ್ಟಿಕೊಂಡು ಆ ಪಂಚಾಯಿತಿಯ ಒಂದು ಏನು ಟಾಸ್ಕ್ ಫೋರ್ಸ್ ಏನಿದೆ ಆ ಟಾಸ್ಕ್ ಫೋರ್ಸ್ ಜೊತೆ ಅಲ್ಲಿಯ ಶಿಕ್ಷಕರು ಹಾಗೂ ಮಕ್ಕಳು ಪ್ರತಿಯೊಂದು ಮನೆಗೆ ಹೋಗಿ ಸ್ಯಾನಿಟೈಸರ್ ಹೆಂಗೆ ಉಪಯೋಗ ಮಾಡಬೇಕು, ಸೋಪನ್ನು ಹೆಂಗೆ ಉಪಯೋಗ ಮಾಡಬೇಕು, ಊಟವನ್ನು ಹೆಂಗೆ ಮಾಡಬೇಕು, ಈ ರೋಗದ ಒಂದು ಲಕ್ಷಣಗಳು ಹೆಂಗಿವೆ ಏನಿದೆ ಎಲ್ಲ ಏನು ಕೆಲವು ವಿಷಯಗಳನ್ನು ಗ್ರಾಮದೊಳಗೆ ತಿಳಿಸ್ಕೊಡಕತ್ತಾರ. ಅವರು ಕೂಡ ನಾನು ನಮ್ಮ ಶಿಕ್ಷಣ ಇಲಾಖೆ ಕೂಡ ತುಂಬ ಧನ್ಯವಾದ ಹೇಳ್ತೀನಿ ಈ ಸಂದರ್ಭದಲ್ಲಿ. ಹಾಗೆಯೇ ಗ್ರಾಮಸ್ಥರು ಎಲ್ಲರೂ ಜಿಲ್ಲೆ ಹಾಗೂ ನಮ್ಮ ದೇಶದ ಹಾಗೂ ತಾಲೂಕಿನ ಎಲ್ಲ ಜನತೆಗೆ ಏನು ಕಳಕಳಿವೆನಂತೆ ಅಂದರೆ ದಯವಿಟ್ಟು ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಬಳಸಿ. ಬರೀ ಸರ್ ಇನ್ನೊಂದು 2 ತಿಂಗಳು ಅಷ್ಟೇ ಬಳಸ್ತೀವ್ರಿ ಆಮೇಲೆ ಬಿಡ್ತೀವ್ರಿ ಅಂತಲ್ಲ, ಸುಮಾರು ಇದನ್ನು 2-3 ವರ್ಷ ಬಳಸಬೇಕಾಗ್ತೈತಿ. ದಯವಿಟ್ಟು ಅದಕ್ಕೆ ನಾವು ಎಲ್ಲರೂ ಮಾಸ್ಕನ್ನು ಬಳಸಬೇಕು. ಮಾಸ್ಕನ್ನು ಬಳಸಿ ಯಾಕಂದ್ರಪ್ಪ ಅಂದ್ರೆ ಬೇರೆದವ್ಗೆ ಏನಾರ ಆಗಿತ್ತು ಅಂದ್ರೆ ನಮಗೆ ಒಂದು ಸ್ವಲ್ಪ ಬರಂಗಿಲ್ಲ ಜಲ್ದಿ. ಈಗ ಮೂಗು ಬಾಯಿ ಡೈರೆಕ್ಟ್ ನಮ್ಮ ದೇಹದೊಳಗೆ ಹೋಗ್ತಾವೆ, ಅದಕ್ಕೆ ನಾವು ಮಾಸ್ಕನ್ನು ಬಳಸಬೇಕು. ಅದಕ್ಕೆ ದಯವಿಟ್ಟು ನಾವು ಎಲ್ಲರಿಗೂ ಏನು ಕಳಕಳಿ ವಿನಂತಿ ಮಾಡ್ಕೋತೀವಿ ಅಂದರೆ ತಾವು ಮಾಸ್ಕನ್ನು ಬಳಸಿ ಮತ್ತು ಸ್ಯಾನಿಟೈಸರನ್ನು ಬಳಸಿ. ಹಾಗೆಯೇ ಸ್ಯಾನಿಟೈಸರನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನೋಂತ ಈಗ ತಾನೇ ನಾನು ಹೇಳಿದ್ದೇನೆ, ಅದೇ ಮುಖಾಂತರ ಮಕ್ಕಳು ಕೂಡ ಹೇಳ್ತಾರೆ. ದಯವಿಟ್ಟು ತಾವು ಆರೋಗ್ಯವಂತಾಗಿರಬೇಕು, ಯಾಕಂದರೆ ಈ ರೋಗದಿಂದ ನಾವೆಲ್ಲರೂ ಹೊರಗೆ ಬರಬೇಕು ಅನ್ನುವಂಥ ಒಂದು ಛಲವನ್ನು ತೊಟ್ಟೋಣ. ನಮ್ಮ ಪ್ರಧಾನಮಂತ್ರಿಯವರು ಕೂಡ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರ ಪ್ರಯತ್ನಕ್ಕೆ ನಾವೆಲ್ಲ ಕೈ ಜೋಡಿಸಿ ಈ ರೋಗವನ್ನು ನಮ್ಮ ದೇಶದಿಂದ ಹೊರಗೆ. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತನಾಡಿ, ಮಕ್ಕಳು ನಡೆಸುತ್ತಿರುವ ಸೋಂಕಿನ ಮಾಹಿತಿ ಸಾರ್ವಜನಿಕರು ತಪ್ಪದೇ ಪಾಲಿಸಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಂಡು ಮನೆಯಲ್ಲಿ ಇದ್ದು ಕೊರೋನಾ ವಿರುದ್ಧ ಹೋರಾಡಬೇಕು ಎಂದರು. ಹುಕ್ಕೇರಿ ತಾಲೂಕಿನ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣ ಕಾರ್ಯಾಲಯ ಹಾಗೂ ನಮ್ಮ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಯೂನಿಟ್ಗಳಿದ್ದಾವೆ. ಆ ಸ್ಕೌಟ್ ಆ್ಯಂಡ್ ಗೈಡ್ ಯೂನಿಟ್ಗಳ ಮೂಲಕ ನಾವೆಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆ ಮಕ್ಕಳು ಮತ್ತು ಶಿಕ್ಷಕರೊಂದಿಗೆ ಆ ಗ್ರಾಮ ಪಂಚಾಯತಿ ಮಟ್ಟದ ಟಾಸ್ಕ್ ಫೋರ್ಸ್ ನೆರವಿನೊಂದಿಗೆ ಗ್ರಾಮದಲ್ಲಿ ಈ COVID-19 ಕೊರೋನಾ ವೈರಸ್ನಿಂದ
ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಎಂಬುದರ ಬಗ್ಗೆ ನಾವು ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಮಕ್ಕಳು ಮತ್ತು ಶಿಕ್ಷಕರು ಸ್ಕೌಟ್ ಆ್ಯಂಡ್ ಗೈಡ್ ಯೂನಿಫಾರ್ಮ್ ಅಲ್ಲಿ ಹೋಗಿ ಆ ಜನರಿಗೆ ಒಂದು ಸೇವೆಯನ್ನು ಸಲ್ಲಿಸಿ ಈ ಒಂದು ಮಾರಕ ಕಾಯಿಲೆ ವಿರುದ್ಧ ನಾವು ಹೇಗೆ ರಕ್ಷಣೆ ಮಾಡ್ಕೋ ಎಂಬುದರ ಬಗ್ಗೆ ತಿಳುವಳಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಅನಕ್ಷರಸ್ಥರು ಜಾಸ್ತಿ ಇರೋದರಿಂದ ಅವರಿಗೆ ಈ ಮಾರಕ ಕಾಯಿಲೆಯಿಂದ ಹೇಗೆ ಬಚಾವ್ ಮಾಡ್ಕೋಬೇಕು, ವಿಶೇಷವಾಗಿ ಮಾಸ್ಕ್ ಹೇಗೆ ಯೂಸ್ ಮಾಡೋದು, ಸ್ಯಾನಿಟೈಸರ್ ಯೂಸ್ ಮಾಡೋದು, ತಮ್ಮ ವೈಯಕ್ತಿಕ ಸ್ವಚ್ಛತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ಅರಿವನ್ನು ನಮ್ಮ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮಾಡ್ತಾ ಇದ್ದಾರೆ. ಕುಲ್ಲೋಳಿ ಪಿಕೆಪಿಎಸ್ ಅಧ್ಯಕ್ಷ ಕಲಗೋಡ ಪಾಟೀಲ್, ಉಪಾಧ್ಯಕ್ಷ ಸತ್ಯಪ್ಪ ಬೇಡ್ಕ್ಯಾಳ್, ಸರ್ಕಾರಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ವಿಜಯ ಕತ್ತಿ, ಶಾಲೆಯ ಪ್ರಧಾನ ಗುರುಗಳಾದ ಜಿಎಸ್ ಚೌಗ್ಲಾ, ಸತಿಗೌಡ ಪಾಟೀಲ್, ರಾಜುಗೌಡ ಪಾಟೀಲ್, ರವೀಂದ್ರ ರಾಜಾಪುರೆ, ಸ್ಕೌಟ್ಸ್ ಮತ್ತು ಗೈಡ್ಸ್ ತಾಲೂಕಾ ಕಾರ್ಯದರ್ಶಿ ಎಸ್ಟಿ ಮನ್ನಿಕೇರಿ, ಎಸ್ಟಿ ತೊಂಡಿಗಟ್ಟಿ, ಪಿಡಿ ಚೌಗ್ಲಾ, ಆರೆ ತಳವಾರ್ ಸೇರಿದಂತೆ ಸಾರ್ವಜನಿಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳ ಮೂಲಕ ಕಾರ್ಯಕ್ರಮ ಜರುಗಿತು.